ಫೆಬ್ರವರಿ 6 ಟರ್ಕಿಯ ಪ್ರಜೆಗಳು ಮುಂಜಾನೆಯ ಸವಿನಿದ್ದೆಯಲ್ಲಿದ್ದರು. ಬೆಳಗಿನ ಜಾವ 4 ಗಂಟೆಯ ಸಮಯ. ಸಿರಿಯಾದಲ್ಲೂ ಜನರದು ಅದೇ ಸವಿನಿದ್ದೆ. ಇದ್ದಕ್ಕಿದ್ದಂತೆ ನೆಲದುಡಲು ಕಂಪಿಸಿತು. ಗಗನಚುಂಬಿ ಕಟ್ಟಡಗಳ ಮೊಣಕಾಲು ಅದುರಿದವು. ಸಿಮೆಂಟ್ನ ಬೃಹತ್ ಕಟ್ಟಡಗಳು, ನಿವಾಸಗಳು ಅಲ್ಲಿದ್ದ ಕುಟುಂಬಗಳ ಸಮೇತ ನೆಲಸಮವಾದವು. ಜನಗಳ ಚಿತ್ಕಾರ, ಹಾಹಾಕಾರ, ಜೀವ ಉಳಿಸಿಕೊಳ್ಳುವಲ್ಲಿ ಎಲ್ಲರ ಬಡಿದಾಟ, ಹೊಯ್ದಾಟ ಮುಗಿಲು ಮುಟ್ಟುತ್ತಿತ್ತು. ನೋಡು ನೋಡುವಷ್ಟರೊಳಗೆ 4,300 ಮಂದಿ ಜೀವ ಕಳೆದುಕೊಂಡು ಶವಗಳಾಗಿದ್ದರು. ಟರ್ಕಿಯೊಂದರಲ್ಲೇ 2,900ಕ್ಕೂ ಅಧಿಕ ಸಾವು ಸಂಭವಿಸಿದೆ. 15,000ಕ್ಕೂ ಮಿಕ್ಕಿ ಗಾಯಾಳುಗಳಾಗಿದ್ದಾರೆ. ನೆರೆಯ ಸಿರಿಯಾದಲ್ಲಿ ಕೊನೆ ಪಕ್ಷ 1,400ಕ್ಕೂ ಹೆಚ್ಚು ಮಂದಿ ಮರಣ ಹೊಂದಿದ್ದಾರೆ. ಈ ಭೂಕಂಪನವು ಶತಮಾನದಲ್ಲೇ ತೀವ್ರತರವಾದದ್ದೆಂದು ಹೇಳಲಾಗುತ್ತಿದೆ. ರಿಕ್ಟರ್ ಮಾಪನದಲ್ಲಿ ಭೂಕಂಪದ ತೀವ್ರತೆಯನ್ನ 7.8 ಎಂದು ಅಳೆಯಲಾಗಿದೆ. ಈ ಸುದ್ದಿ ಹಬ್ಬುತ್ತಿದ್ದಂತೆ ಜಗತ್ತಿನ ಇತರ ದೇಶಗಳು, ನಮ್ಮ ಭಾರತವೂ ಸೇರಿದಂತೆ ಸದ್ಯ ಭೂಕಂಪನ ಪರಿಹಾರ ಕ್ರಮಗಳಿಗೆ ನೆರವಿನ ಹಸ್ತ ನೀಡಿವೆ. ತುರ್ಕಿ ಮೇ ಆಯೆ ವಿನಾಶಕಾರಿ ಭೂಕಂಪ हम सभी की दृष्टि लगी हुई है. बहुत से लोगों की दुखद मृत्यु और बहुत नुकसान की खबरें हैं. भारत भूकंप पीड़ितों की हर संभव मदद के लिए तत्पर है.